ಬಡ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ತಮ್ಮ ರಜಾ ದಿನಗಳನ್ನು ವ್ಯಯ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಎಲೆಮರೆಕಾಯಿಯಂತೆ ಕಾರ್ಯ ಮಾಡುತ್ತಿರುವ ಶಿಕ್ಷಕರ ಕಾರ್ಯ ಶ್ಲಾಘನೀಯ. ಈ ಶಿಕ್ಷಕರು ಯಾರು ಅಂತೀರಾ? ಹಾಗಾದರೆ ಇಲ್ಲಿದೆ ನೋಡಿ ಒಂದು ವಿಶೇಷ ವರದಿ. ಹೀಗೊಬ್ಬ ಸೇವಾ ಮನೋಭಾವವುಳ್ಳ ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕ ಚಿಕ್ಕೋಡಿಯ ನಿವಾಸಿ ಅಜಯ್ ಉದೋಸಿ. ಶಿಕ್ಷಕ ಅಜಯ್ ಉದೋಸಿ ತಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ಹವ್ಯಾಸ ಬೆಳೆಸಿಕೊಂಡು ಬಡ ಹಿಂದುಳಿದ ಮಕ್ಕಳ ವಿದ್ಯಾರ್ಜನೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ರಜೆ ಸಿಕ್ಕರೆ ಸಾಕು, ಸರಕಾರಿ ಕೆಲಸದಲ್ಲಿರುವ ನೌಕರರು ಸೇರಿದಂತೆ ಶಿಕ್ಷಕರು ಸಹ ಕುಟುಂಬದೊಡನೆ ಪ್ರವಾಸ ಅಥವಾ ತಮ್ಮ ಇತರೆ ವೈಯಕ್ತಿಕ ಕೆಲಸದಲ್ಲಿ ತೊಡಗುವುದು ಸರ್ವೇ ಸಾಮಾನ್ಯ. ಆದರೆ ಶಿಕ್ಷಕ ಉದೋಸಿಯವರು ವಿದ್ಯಾಸೇವೆಯ ಮೂಲಕ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವರು ವೃತ್ತಿಯಿಂದ ಆಂಗ್ಲ ಭಾಷಾ ಶಿಕ್ಷಕರಾಗಿದ್ದು ತಮ್ಮ ಶಾಲಾ ಅವಧಿ ಹೊರತುಪಡಿಸಿ ಸಿಗುವ ರಜಾ ದಿನಗಳಲ್ಲಿ ಉಚಿತ ಮನೆ ಪಾಠ ಮಾಡುತ್ತಾರೆ. ಜೊತೆಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ, ದೇವರಾಜ್ ಅರಸ್, ಮುರಾರ್ಜಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಉಚಿತವಾಗಿ ಮಕ್ಕಳಿಗೆ ಬೋಧನೆ ಮಾಡುವುದರ ಮೂಲಕ ಮಕ್ಕಳು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು, ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು, ಶಿಸ್ತು ಸಂಸ್ಕಾರ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದರೊಂದಿಗೆ ಮಕ್ಕಳ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಈಗಾಗಲೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ, ಹುಕ್ಕೇರಿ, ರಾಯ್ಬಾಗ್, ಅಥಣಿ ಹಾಗೂ ಗೋಕಾಕ್ ತಾಲೂಕಿನ ಸುಮಾರು 85 ವಸತಿ ನಿಲಯಕ್ಕೆ ಭೇಟಿ ನೀಡಿದ್ದಾರೆ. ಈ ವಿದ್ಯಾರ್ಜನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಿಂದ ಪ್ರತಿ ಶನಿವಾರ, ಭಾನುವಾರ ಹಾಗೂ ಇತರೆ ರಜಾ ದಿನಗಳಲ್ಲಿ ವಸತಿ ನಿಲಯಕ್ಕೆ ಭೇಟಿ ನೀಡಿ ಬೋಧನೆ ಮಾಡುತ್ತಾರೆ. ತಮ್ಮ ಬೋಧನೆಯಲ್ಲಿ ಆಂಗ್ಲ ಭಾಷೆಯ ಮಹತ್ವ, ಕನ್ನಡ ನಾಡಿನ ಬಗ್ಗೆ ಗೌರವ ಹಾಗೂ ಪರೀಕ್ಷಾ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಕುರಿತು ಸಣ್ಣ ಸಣ್ಣ ಕಥೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಮನೋಬಲ ಹೆಚ್ಚಿಸುತ್ತಾರೆ. ಹೀಗೆ ತಮ್ಮ ರಜಾ ದಿನಗಳನ್ನು ಬಡ ಹಾಗೂ ಹಿಂದುಳಿದ ಮಕ್ಕಳ ಜೊತೆ ಕಳೆಯುವಂತಹ ಶಿಕ್ಷಕ ಅಜಯ್ ಉದೋಸಿಗೆ ನಮ್ಮ ನಮನಗಳು. ಪ್ರತಿ ರವಿವಾರ ಮತ್ತು ಶನಿವಾರ ಯಾವಾಗ ರಜೆ ಇರುತ್ತೆ ನನ್ನ ಶಾಲೆಗೆ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿಗೆ, ಹಿಂದುಳಿದ ವಿಶೇಷವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಮತ್ತು ಸಮಾಜ ಕಲ್ಯಾಣದ ಹಾಸ್ಟೆಲ್ಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಕಳೆದ 1.5 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲ. ನನ್ನ ಸ್ವಂತ ಖರ್ಚಿನ ಮೂಲಕ ನಾನು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳು ಏನಾದರೂ ಒಂದಿಷ್ಟು ಹೊಸತನ ಕಲಿಸ್ಬೇಕು, ಅಲ್ಲಿರ್ತಕ್ಕಂಥ ಯಾಕಂದರೆ ಬಡ ಮಕ್ಕಳು ಅಲ್ಲಿ ಬಂದಿರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಿಷ್ಟು ಧೈರ್ಯ ತುಂಬುವಂಥದ್ದು, ಆತ್ಮವಿಶ್ವಾಸ ತುಂಬುವಂಥದ್ದು ಮತ್ತು ಅವರು ಮುನ್ನುಗ್ಗಿ ಏನಾದರೂ ಹೊಸತನ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ನಾನು ಮಾಡ್ತಾ ಇರ್ತೀನಿ. ಇದು 85ನೇ ಹಾಸ್ಟೆಲ್ ನಾನು ಇಲ್ಲಿ ಭೇಟಿ ಕೊಡ್ತಾ ಇರ್ತೀನಿ. ಸುಮಾರು ಹುಕ್ಕೇರಿ ತಾಲೂಕು ಮತ್ತು ರಾಯ್ಬಾಗ್ ತಾಲೂಕು, ಅಥಣಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಿನ ಹಲವಾರು ಹಾಸ್ಟೆಲ್ಗಳಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಹೋಗುವಂಥ ಕೆಲಸ ಮಾಡ್ತೀನಿ. ಅಂದರೆ ನಂದು ಒಂದು ಸೇವೆ ಅನ್ನೋ ಭಾವನೆ ಇರಲಿ ಅನ್ನುವಂಥದ್ದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಸಾರ್ಥಕತೆಯ ಕಲಿಕೆ ಎಲ್ಲ ಮಕ್ಕಳಿಗೆ ಮುಟ್ಲಿ ಅನ್ನೋದು ನನ್ನ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ವಾರ್ಡನ್ ಮೂಲಕ ನನಗೆ ಫೋನ್ ಮಚ್ಚಿ ಹೇಳಿದ್ದಾರೆ, ಸರ್ ನೀವು ಬಂದಿದ್ರಿ, ಹೋದ ಸರಿ ಬಂದಿದ್ರಿ, ಆವಾಗ ಈ ರೀತಿ SLC ಕಲಿತಕ್ಕಂಥ ವಿದ್ಯಾರ್ಥಿ ಒಳ್ಳೆಯ ಫಲಿತಾಂಶವನ್ನು ತೊಗೊಂಡು ಬಂದನು ಅಂಥೇಳಿ ಅಂಕ್ಲಿ ಮತ್ತು ನಿಡ್ಸೋಶಿಯ ಕೆಲವೊಂದು ಹಾಸ್ಟೆಲ್ಗಳಿಂದ ನನಗೆ ಆರತಿ ಫೋನ್ ಮಾಡೋಕ್ಕೆ ತಿಳಿಸಿದಂಥ ಪ್ರಯತ್ನ. ಯಾವಾಗ ಅವ್ರು ತಿಳಿಸಿದ್ರು ನನಗೆ ಇನ್ನೂ ಎನ್ಕರೇಜ್ಮೆಂಟ್, ಓ ಇದನ್ನು ಮುಂದುವರ್ಸ್ಬೇಕು. ಆ್ಯಕ್ಚುಲಿ ನಾನು ಇದು 1-2-3 ಹಾಸ್ಟೆಲ್ಗೆ ಹೋಗಿ ಅದನ್ನು ಯಾರು ಮತ್ತೆ ಯಾರ ಕರೆದ್ರೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ಬಟ್ ಯಾವಾಗ ಈ ರೀತಿ ಫಲಿತಾಂಶ ಒಳ್ಳೆಯ ಮಟ್ಟಿಗೆ ಬರತ್ತಿದ್ದ ಮತ್ತು ಬಡವ್ರ ಮಕ್ಕಳಿಗೆ ಹೇಳೋದ್ರಲ್ಲಿ ಸಾರ್ಥಕತೆ ಇದ್ದದ್ದು ಬೇರೆ ಇದ್ರೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನೊಳಗೆ ಇದನ್ನು ಯಾಕೆ ಮುಂದುವರಿಸಬಾರ್ದು, ಇದನ್ನು ಒಂದು ಅಭಿಯಾನ ರೀತಿಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋದನ್ನು ನನ್ನ ಸಣ್ಣ ಸ್ವಂತ ಪ್ರಯತ್ನದಿಂದ ಮಾಡುವಂಥ ಕೆಲಸ ಮಾಡ್ತೀನಿ. ಅದಕ್ಕೆ ಸಾಕಷ್ಟು ವಾರ್ಡನ್ಗಳು ನನಗೆ ಭಾಳ ಹೆಲ್ಪ್ ಮಾಡ್ತಾರೆ. ಭಾಳಷ್ಟು ತಾಲೂಕು ಅಧಿಕಾರಿಗಳು ಸದ್ಯಕ್ಕೆ ಬರೀ ಸರ್ ಹಾಸ್ಟೆಲ್ಗೆ ಹೋಗ್ರಿ, ನಿಮ್ಗೆ ಫೋನ್ ಹಚ್ಚಿಕೊಡ್ತೀನಿ, ಎಲ್ಲಿ ಹೋಗ್ತೀರಿ ಅಲ್ಲಿ ಹೋಗ್ತೀರಿ, ಸರಿ ನಾವು ಹೇಳ್ತೀವಿ ಅನ್ನುವಂಥ ಅವರು ವಾರ್ಡನ್ ನಿಲಯ ಪಾಲಕರು ಏನು ಕೆಲಸ ಮಾಡಿದ್ರು ಅದು ನನಗೆ ಭಾಳಷ್ಟು ಹೆಮ್ಮೆ ತಂತು ಮತ್ತು ನನ್ನ ಕೆಲಸಕ್ಕೆ ಇನ್ನೊಂದಿಷ್ಟು ಇಂಬು ಕೊಡ್ತು ಅಂತ ಹೇಳ್ಬೋದು. ಇವರು ಉದಯಶಿ ಸರ್ ಅಂತ ನಮಗೆ ಬಂದು ಬಹಳ ಹೆಲ್ಪ್ ಮಾಡಿದರು. ನಮಗೆ ಯಾವ ರೀತಿ ಅಭ್ಯಾಸ ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏಕೆಂದರೆ ನಾವು ಯಾವ ಬೇಕಾದ ಟೈಮ್ನಲ್ಲಿ ಯಾವಾದರೂ ವಿಷಯವನ್ನು ತೆಗೆದುಕೊಳ್ಳುತ್ತಿದ್ದೆವು, ಆದರೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದೆವು, ಅವು ಒಂದು ತೆಲಿಗೆ ಹತ್ತುತ್ತಿರಲಿಲ್ಲ. ಆದರೆ ಇವರು ಸರ್ ಬಂದು ನಮಗೆ ಇವತ್ತು ಯಾವ ರೀತಿ ಅಭ್ಯಾಸ ಮಾಡಬೇಕು, ನಾವು ಶಾಲೆಗೆ ಹೋಗಿ ಬಂದು ಯಾವ ಅಭ್ಯಾಸ ಮಾಡಬೇಕು, ಒಂದು ಸ್ವಲ್ಪ ಆಟ ಆಡಿ ಮತ್ತು ಯಾವ ರೀತಿ ಅಭ್ಯಾಸ ಮಾಡಿ ಯಾವ್ಯಾವ ವಿಷಯವನ್ನು ಯಾವ್ಯಾವ ಸಮಯದಲ್ಲಿ ಓದಿ ಮತ್ತು ನಾವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಕೆ ಮಾಡಿಕೊಳ್ಳಲು ಅಥವಾ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಲು ಯಾವ ರೀತಿಯ ನಾವು ಸಲಹೆಗಳನ್ನು ನಾವು ಕಂಡುಕೊಳ್ಳಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ತುಂಬ ಚೆನ್ನಾಗಿಯೇ ಹೇಳಿದರು. ಆ ರೀತಿ ನಾವು ಮಾಡಿದರೆ ಒಂದು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಸ್ಕೋರ್ ಆಗಿ
ಬದಲಾವಣೆ ಇರಿಸುತ್ತೆ. ನಾವು ಎಷ್ಟು ಮಾಡ್ತೇವೋ ದಡ್ಡ, ಯಾವ ವ್ಯಕ್ತಿ ದಡ್ಡ ಇರುತ್ತಾನೆ, ಹೇಗೆ ಸ್ಕೋರ್ ಮಾಡಬೇಕು ಮತ್ತು ನಾವು ಪಾಸನ್ನು ಹೇಗೆ ಆಗಬೇಕು ಎಂಬುದನ್ನು ಎಲ್ಲ ಮಾರ್ಗದರ್ಶನವನ್ನು ತಿಳಿಸಿಕೊಟ್ಟರು. ಶ್ರೀ ಅಜಯ್ ಉದಯಶಿ ಸರ್ ಅವರು ನಮ್ಮ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಹೋಗಿ ಅವರಲ್ಲಿ ಇರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನಮ್ಮ ಮಕ್ಕಳಿಗೆ ಎರೆದು ಅವ್ರು ಯಾವ ರೀತಿ ಸ್ಕೋರ್ ಮಾಡಬೇಕು, ಅವರ ಜೀವನದಲ್ಲಿ ಅವ್ರು ಯಾವ ರೀತಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ನಿಮ್ಮ ಜಿಲ್ಲೆಯ ಒಂದು ಕೆಲವಾರು ತಾಲೂಕುಗಳಿಗೆ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಅವರ ಜ್ಞಾನಾರ್ಜನೆಯನ್ನು ಇವರಿಗೆ ಸುರಿತಾ ಇದ್ದಾರೆ. ಅವರು ಮಾಡುವಂಥ ಸೇವೆ ಅಮೋಘವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ದಿವಸ ಯಾರು ಬಿಡುವಿಲ್ಲದ ಕಾಲದಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಒಂದು ಟೈಮ್ ವೇಳೆಯಲ್ಲಿ ಉದೋಷಿ ಸರ್ ಅವರು ಬಂದು ನಮ್ಮ ಒಂದು ಬಡ ಮಕ್ಕಳಿಗೆ ಈ ಒಂದು ಸಮಾಜ ಕಲ್ಯಾಣದಲ್ಲಿ ವಸತಿ ನಿಲಯದಲ್ಲಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳು ಶ್ರೀಮಂತ ಮಕ್ಕಳಲ್ಲ, ಯಾಕಂದರೆ ಇವರೆಲ್ಲರೂ ಬಡ ಮಕ್ಕಳಿಂದ ಬಡತನದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಮಕ್ಕಳಿಗೆ ಉದೋಷಿ ಸರ್ ಅವರು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ವಸತಿ ನಿಲಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.